ಸದಾಶಿವ ಆಯೋಗದ ವರದಿಯನ್ನು ಸಾರ್ವಜನಿಕವಾಗಿ ಚರ್ಚಿಸದೆ ಕೇಂದ್ರ ಸರ್ಕಾರಕ್ಕೆ ಏಕಮುಖವಾಗಿ ಶಿಫಾರಸು ಮಾಡಲು ಹೊರಟಿರುವುದನ್ನು ವಿರೋಧಿಸಿ ಬೋವಿ ಬಂಜಾರ ಕೊರಮಾ ಸಮುದಾಯಗಳ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಯಂತ್ರಮೂರ್ತಿಗೆ ಮನವಿ ಸಲ್ಲಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಿಂದ ಪ್ರಮುಖ ರಸ್ತೆ ಮುಖಾಂತರ ನೆಹರು ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗುವ ಮುಖಾಂತರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೋವಿ ಲಂಬಾಣಿ ಬಂಜಾರ ಚಲವಾದಿ ಅಲೆಮಾರಿ ಜಾತಿಗಳಾದ ಕೊರಚ ಕೊರಮ ಚನ್ನದಾಸ ಕುಳುವ ಬುಡ್ಗ ಜಂಗಮ ಸಿಲ್ಲೆ ಕ್ಯಾತಾಸ್ ದೊಂಬರು ಸೇರಿದಂತೆ ಪರಿಶಿಷ್ಟ ಸಮುದಾಯದ ಪ್ರತಿನಿಧಿಗಳು ಉಪಕಸಬಾದ ಪೊರಕೆಗಳನ್ನು ಹಿಡಿದು ಮಹಿಳೆಯರು ಪ್ರದರ್ಶನ ಮಾಡಿದ್ದಾರೆ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಗುಪ್ತವಾಗಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಹೊರಟಿರುವುದನ್ನು ಪ್ರಬಲವಾಗಿ ವಿರೋಧಿಸುತ್ತದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಮಗೆ ಕೂಡ ಮಾಡಲ್ಪಟ್ಟ ಭಾರತದ ಸಂವಿಧಾನದ ಪ್ರಚಾರ ಕಾರ್ಯ ಮತ್ತು ಸಂರಕ್ಷಣೆಯ ಚಟುವಟಿಕೆಗಳಲ್ಲಿ ನಮ್ಮ ಸಂಘಟನೆ ಮತ್ತು ಈ ಸಮುದಾಯಗಳು ತೊಡಗಿಸಿಕೊಂಡಿವೆ. ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡುವ ಕುರಿತಾದಂಥದ್ದ ಒಂದು ಒತ್ತಾಯ, ಆ ಒಂದು ವರದಿಯನ್ನು ಜಾರಿ ಮಾಡಿದರೆ ಅದರಿಂದ ದುಷ್ಪರಿಣಾಮಗಳು ಏನಾಗ್ತವೆ ಅನ್ನೋ ಒಂದು ವಿಸ್ತೃತವಾದ ಒಂದು ಒತ್ತಾಯದ ಪತ್ರವನ್ನು ಇವತ್ತು ಮುಷ್ಕರದ ಮುಖಾಂತರ ಸಲ್ಲಿಸಿದರೆ ಇವರು ಸಲ್ಲಿಸಿರುವಂಥ ಮನವಿಯನ್ನು ಬಹಳ ಗೌರವಪೂರ್ವಕವಾಗಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಪರಿಶೀಲಿಸಿ ಅನುಷ್ಠಾನ ಮಾಡಲಿಕ್ಕೆ ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಇವತ್ತೇ ಈ ಮನವಿಯನ್ನು ತಿಳಿಸ್ಕೊಳ್ಳಿ. ಏನು ಮಾಡಿದಾರೋ ಅದನ್ನು ನಾವು ಉಳಿಸ್ಕೊಂಡ್ರೆ ನಮ್ಮ ಮಕ್ಕಳಿಗಾಗಲಿ ಮೊಮ್ಮಕ್ಕಳಿಗಾಗಿ ಒಂದು ನ್ಯಾಯ ಕೊಡೋಕ್ಕಾಗುತ್ತೆ. ಇವತ್ತು ರಿಸರ್ವೇಷನ್ ಇದ್ದರೆ ಇದ್ದೂ ಕೂಡ ನಮ್ಮ ಭಾರತ ದೇಶದಲ್ಲಿ ಬೋವಿ ಸಮಾಜದ ಒಬ್ಬ ಎಂ ಪಿ ಇಲ್ಲ, ಲಂಬಾಣಿ ಸಮಾಜದ ಒಬ್ಬ ಎಂ ಪಿ ಇದಾರಷ್ಟೇ. ಗೊತ್ತಾಗ್ತಿ 3% ಇರೋ